ಸ್ನೇಹಿತರೆ, ಒಬ್ಬ ಏರ್ ಹೋಸ್ಟೆಸ್ ಮತ್ತು ಒಬ್ಬ ವೈನ್ ತಯಾರಿ ಮಾಡುವ ಬಿಸ್ನೆಸ್ ಮ್ಯಾನ್ ಇಬ್ಬರು ಒಂದಾಗಬೇಕಂತ ಅನ್ಕೊಳ್ತಾರೆ. ಆದರೆ ಡೆಸ್ಟಿನಿ ಅವರನ್ನ ಮೊದಲನೇ ಸಲ ಒಂದಾಗುವುದಕ್ಕೆ ಬಿಡೋದಿಲ್ಲ. 7 ವರ್ಷದ ನಂತರ ಒಂದಾಗುವ ತರ ಮಾಡುತ್ತೆ. ಅಲ್ಲಿಗೆ ಒಬ್ಬರಿಗೆ ಇನ್ನೊಬ್ಬರಿಗೆ ಬೇರೆಯವರ ಜೊತೆ ಮದುವೆ ಆಗಿಬಿಟ್ಟಿರುತ್ತೆ. ಆದರೂ ಕೂಡ ಡೆಸ್ಟಿನಿಗೆ ವಿರುದ್ಧವಾಗಿ ಹೋಗಿ ಒಂದಾಗಿರಬೇಕು ಅನ್ಕೊಳ್ತಾರೆ. ಆದರೆ ಕೊನೆಗೆ ಏನ್ ನಡೆದಿದೆ ಎನ್ನುವುದೇ ಈ ಮೂವಿಯ ಮುಖ್ಯ ಕಥೆ. ಇನ್ನು ತಡ ಮಾಡದೆ ಮೂವಿ ಒಳಗಡೆ ಎಂಟರ್ ಆಗುವ ಮುಂಚೆ ಸ್ನೇಹಿತರೆ, ಇಲ್ಲಿಯವರೆಗೂ ಈ ನಮ್ಮ ಮಸ್ತ್ ಮೂವಿ ಮಗ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಚಾನಲ್ನಲ್ಲಿ ನಾವು ಮಾಡುವ ಪ್ರತಿಯೊಂದು ಮೂವಿ ವಿಡಿಯೋ ನೋಟಿಫಿಕೇಶನ್ ಆಗಿ ನಿಮಗೆ ಬರುವುದಕ್ಕೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮೂವಿ ಒಳಗಡೆ ಎಂಟರ್ ಆದರೆ ಅಪ್ರಿಯಲ್ ಎನ್ನುವ ಒಬ್ಬ ಏರ್ ಹೋಸ್ಟೆಸ್ ಚೆಕ್ಕಿಂಗ್ಗೋಸ್ಕರ ರಿಸೆಪ್ಷನ್ ಹತ್ತಿರಕ್ಕೆ ಹೋಗ್ತಾಳೆ. ಅಲ್ಲಿ ಚೆಕ್ಕಿಂಗ್ ಮುಗಿದ ನಂತರ ಸ್ವಲ್ಪ ಸಮಯ ಅಲ್ಲೇ ಸಾಂಗ್ಸ್ನ ಕೇಳ್ತಾ ಇರ್ತಾಳೆ. ಅದೇ ಸಮಯದಲ್ಲಿ ಅವಳ ಹತ್ತಿರಕ್ಕೆ ಮ್ಯಾನುವಲ್ ಎನ್ನುವ ಒಬ್ಬ ಪ್ಯಾಸೆಂಜರ್ ಕೂಡ ನಿಂತು ಸಾಂಗ್ಸ್ನ ಕೇಳ್ತಾ ಇರ್ತಾನೆ. ಅವಳ ಮೊಬೈಲ್ನಲ್ಲೇ ಸಾಂಗ್ಸ್ ಪ್ಲೇ ಆಗದೇ ಇರುವುದರಿಂದ ಅಬ್ರಿಯಲ್ಗೆ ಮ್ಯಾನುವಲ್ ಹೆಲ್ಪ್ ಮಾಡ್ತಾನೆ. ಇಬ್ಬರು ಹಾಯ್ನ ಹೇಳಿ ಪರಿಚಯ ಮಾಡ್ಕೊಳ್ತಾರೆ. ನಂತರ ಅವರವರ ಸಾಂಗ್ಸ್ ಅವರು ಕೇಳ್ತಾ ಇರ್ತಾರೆ. ನಂತರ ಅವರವರ ಕೆಲಸಕ್ಕೆ ಅವರು ಹೋಗಿಬಿಡ್ತಾರೆ. ಇನ್ನು ನೆಕ್ಸ್ಟ್ ಸೀನ್ ನಲ್ಲಿ ಮ್ಯಾನುವಲ್ ಫ್ಲೈಟ್ ನಲ್ಲಿರ್ತಾನೆ. ಅದೇ ಫ್ಲೈಟ್ಗೆ ಅಬ್ರಿಯಲ್ ಏರ್ ಹೋಸ್ಟೆಸ್ ಆಗಿ ಬರ್ತಾಳೆ. ನಂತರ ಒಬ್ಬ ಮೈನರ್ ಹುಡುಗನನ್ನ ಕರೆದುಕೊಂಡು ಬಂದು ಮ್ಯಾನುವಲ್ ಜೊತೆ ಈ ಪಕ್ಕದ ಸೀಟ್ ಈ ಹುಡುಗನದು, ಈ ಹುಡುಗನ ಪೇರೆಂಟ್ಸ್ ಯಾರೂ ಬರ್ತಿಲ್ಲ, ಒಬ್ಬನೇ ಹೋಗ್ತಾ ಇದ್ದಾನೆ, ಸೊ ಈ ಹುಡುಗನಿಗೆ ಏನಾದರೂ ಸಹಾಯ ಬೇಕಿದ್ರೆ ನನ್ನನ್ನ ಕರೆಯಿರಿ ಅಂತ ಹೇಳಿ ಅಲ್ಲಿಂದ ಹೋಗಿಬಿಡ್ತಾಳೆ ಅಬ್ರಿಯಲ್. ನಂತರ ಫ್ಲೈಟ್ ಟೇಕ್ ಆಫ್ ಆಗಿ ತುಂಬಾ ಸಮಯವಾಗುತ್ತೆ. ಎಲ್ಲರೂ ನಿದ್ದೆ ಮಾಡ್ತಾ ಇರ್ತಾರೆ. ಆಗ ಮ್ಯಾನುವಲ್ ಅಬ್ರಿಯಲ್ ಜೊತೆ ಮಾತನಾಡುವುದಕ್ಕೆ ಕಾಯ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಅಬ್ರಿಯಲ್ ಜೊತೆ ಕೆಲಸ ಮಾಡುವ ಇನ್ನೊಬ್ಬ ಏರ್ ಹೋಸ್ಟೆಸ್ ಪ್ಯಾಸೆಂಜರ್ಸ್ಗೆ ಸರ್ವ್ ಮಾಡುವುದಕ್ಕೆ ಹೋಗ್ತಾಳೆ. ಇನ್ನು ಚಾನ್ಸ್ ಸಿಗುವುದರಿಂದ ಮ್ಯಾನುವಲ್ ಅಬ್ರಿಯಲ್ ಜೊತೆ ಮಾತನಾಡುವುದಕ್ಕೆ ಹೋಗ್ತಾನೆ. ಅವಾಗ ಅಬ್ರಿಯಲ್ ನಿಮಗೆ ನಿದ್ದೆ ಬರ್ತಾ ಇಲ್ವಾ ಅಂತ ಮ್ಯಾನುವಲ್ನ ಕೇಳ್ತಾಳೆ. ಅವಾಗ ಅವನು ನನಗೆ ಫ್ಲೈಟ್ ಜರ್ನಿ ಅಂದ್ರೆ ಭಯ ಅಂತ ಹೇಳ್ತಾನೆ. ಮತ್ತೆ ಜರ್ನಿ ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅವಾಗ ನಾನು ಅನಲಿಸ್ಟ್ನ ಸ್ಟಡಿ ಮಾಡ್ತಾ ಇದ್ದೀನಿ, ಹಾಗೆ ವೈನ್ ತಯಾರಿ ಮಾಡುವ ಬಿಸ್ನೆಸ್ನ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಇನ್ನೊಬ್ಬ ಏರ್ ಹೋಸ್ಟೆಸ್ ಫ್ರೆಂಡ್ ಜೊತೆ ರೊಮ್ಯಾಂಟಿಕ್ ಆಗಿ ಇರುವುದನ್ನ ನೋಡಿ ಇಬ್ಬರು ನಗ್ತಾರೆ. ಹಾಗೆ ಸ್ವಲ್ಪ ಸಮಯ ಮಾತನಾಡ್ಕೊಳ್ತಾರೆ. ಅಷ್ಟರಲ್ಲಿ ಫ್ಲೈಟ್ ಜರ್ಕ್ ಮಾಡುತ್ತೆ. ಮ್ಯಾನುವಲ್ ಈ ತರ ಯಾವಾಗಲೂ ನಾರ್ಮಲ್ ಆಗಿ ನಡೆಯುತ್ತಾ ಅಂತ ಅಬ್ರಿಲ್ನ ಕೇಳ್ತಾನೆ. ಅವಾಗ ಅಬ್ರಿಲ್ ಇದೆಲ್ಲ ಫ್ಲೈಟ್ ನಲ್ಲಿ ನಾರ್ಮಲ್ ಆಗಿ ನಡೆಯುತ್ತೆ, ಕಾಮನ್ ಅಂತ ಹೇಳ್ತಾಳೆ. ಅವಾಗ ಮ್ಯಾನುವಲ್ ನಾವಿಬ್ರು ಕಿಸ್ ಮಾಡಿಕೊಂಡರೆ ನಾರ್ಮಲ್ ಆಗುತ್ತಾ ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಫ್ರೆಂಡ್ ಜೊತೆ ರೊಮ್ಯಾಂಟಿಕ್ ಆಗಿರುವ ಏರ್ ಹೋಸ್ಟೆಸ್ ಅಲ್ಲಿಗೆ ಬಂದು ಬಿಡ್ತಾಳೆ. ಹಾಗೆ ಅವನು ಅಲ್ಲಿಂದ ಹೋಗಿಬಿಡ್ತಾನೆ. ಇನ್ನು ಅಬ್ರಿಲ್ ಕ್ಯಾಬಿನ್ ಅಲ್ಲಿ ಇರ್ತಾಳೆ. ಸ್ವಲ್ಪ ಸಮಯ ಕಳೆದ ನಂತರ ಇನ್ನೊಬ್ಬ ಏರ್ ಹೋಸ್ಟೆಸ್ ಮತ್ತೆ ಪ್ಯಾಸೆಂಜರ್ಗೆ ಸರ್ವ್ ಮಾಡುವುದಕ್ಕೆ ಹೋಗ್ತಾಳೆ. ಇನ್ನೇನಿದೆ, ಮತ್ತೆ ಮ್ಯಾನುವಲ್ ಅಬ್ರಿಲ್ ಹತ್ತಿರಕ್ಕೆ ಹೋಗ್ತಾನೆ. ಇಲ್ಲಿಗೆ ಆತರ ನೀನು ಬರಬಾರ್ದು, ಯಾರಾದರೂ ನೋಡಿದ್ರೆ ನನಗೆ ಕೆಲಸ ಇದೆ ಅಂತ ಹೇಳಿ ಹೋಗಿಬಿಡ್ತಾಳೆ. ಇನ್ನು ಮ್ಯಾನುವಲ್ ಅವಳ ಬಾಡಿ ಮೇಲೆ ಇರುವ ಟ್ಯಾಟೂಸ್ ಬಗ್ಗೆ ಕೇಳ್ತಾನೆ. ಅವಳ ಟ್ಯಾಟೂಸ್ನ ತೋರಿಸುತ್ತಾ ತನ್ನ ಎಕ್ಸ್ ಬಾಯ್ ಫ್ರೆಂಡ್ಗೋಸ್ಕರ ಹಾಕಿಸಿಕೊಂಡಿದ್ದೀನಿ ಅಂತ ಹೇಳಿ ಹೋಗಿ ವಾಪಸ್ ಹೋಗುವುದಕ್ಕೆ ಹೇಳ್ತಾಳೆ. ಅವನು ಸರಿ ಅಂತ ಹೋಗುತ್ತಿರುವಾಗ ಫ್ಲೈಟ್ ಮತ್ತೆ ಜರ್ಕ್ ಕೊಡುತ್ತೆ. ಅವಾಗ ಅಬ್ರಿಯಲ್ ಅವನನ್ನು ಇಟ್ಕೊಳ್ತಾಳೆ. ಇನ್ನು ಮ್ಯಾನುವಲ್ ಸಿಕ್ಕಿದ್ದೆ ಚಾನ್ಸ್ ಅಂತ ಅವಳನ್ನು ಕಿಸ್ ಮಾಡಿಬಿಡ್ತಾನೆ. ಫ್ಲೈಟ್ ಲ್ಯಾಂಡ್ ಆದ ನಂತರ ನಿನಗೋಸ್ಕರ ಕಾಯ್ತಾ ಇರ್ತೀನಿ, ನನ್ನ ಜೊತೆ ಲಂಚ್ ಮಾಡ್ತೀಯ ಅಂತ ಕೇಳ್ತಾನೆ. ಅವಳು ಭೇಟಿ ಆಗ್ತೀನಿ ಅಂತ ಹೇಳ್ತಾಳೆ. ಇನ್ನು ಮ್ಯಾನುವಲ್ ವಾಪಸ್ ಹೋಗಿಬಿಡ್ತಾನೆ. ಇನ್ನು ನೆಕ್ಸ್ಟ್ ಸೀನ್ ನಲ್ಲಿ ಫ್ಲೈಟ್ ಲ್ಯಾಂಡ್ ಆಗಿಬಿಡುತ್ತೆ. ಇನ್ನು ಇಬ್ಬರು ಹೊರಗೆ ಭೇಟಿಯಾಗಬೇಕಂತ ಎಕ್ಸೈಟ್ಮೆಂಟ್ ನಲ್ಲಿ ಇರ್ತಾರೆ. ಅಬ್ರಿಯಲ್ ಮ್ಯಾನುವಲ್ ಗೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ. ಈ ಮ್ಯಾನುವಲ್ ಕ್ಲಿಯರೆನ್ಸ್ ಗೋಸ್ಕರ ಲೈನ್ ನಲ್ಲಿ ಇರ್ತಾನೆ. ಅದೇ ಸಮಯದಲ್ಲಿ ಕಸ್ಟಮ್ ಪ್ರಾಬ್ಲಮ್ಸ್ ಬರುವುದರಿಂದ ಎಲ್ಲರನ್ನ ನಿಲ್ಲಿಸಿ ಬಿಡ್ತಾರೆ. ಇನ್ನು ಸೆಕ್ಯೂರಿಟಿ ಪ್ಯಾಸೆಂಜರ್ಸ್ ಎಲ್ಲವನ್ನ ವೇಟ್ ಮಾಡುವುದಕ್ಕೆ ಹೇಳ್ತಾರೆ. ಅವರಲ್ಲಿ ಮ್ಯಾನುವಲ್ ಕೂಡ ಇರ್ತಾನೆ. ಅಬ್ರಿಯಲ್ ಮ್ಯಾನುವಲ್ ಗೋಸ್ಕರ ತುಂಬಾ ಸಮಯ ವೇಟ್ ಮಾಡ್ತಾ ಇರ್ತಾಳೆ. ಕ್ಲಿಯರೆನ್ಸ್ ಇರದೇ ಇರುವುದರಿಂದ ಇಬ್ಬರು ಭೇಟಿಯಾಗುವುದಕ್ಕೆ ಆಗೋದಿಲ್ಲ. ಇವರು ಅಟ್ ಲೀಸ್ಟ್ ಮೊಬೈಲ್ ನಂಬರ್ನ ಕೂಡ ಶೇರ್ ಮಾಡಿಕೊಳ್ಳದೆ ಇರುವುದರಿಂದ ಕಾಂಟ್ಯಾಕ್ಟ್ ಮಾಡಿಕೊಳ್ಳುವ ಚಾನ್ಸ್ ಕೂಡ ಹೋಗಿಬಿಡುತ್ತೆ. ಇನ್ನು ಸೀನ್ ಇಲ್ಲಿ ಕಟ್ ಮಾಡಿದ್ರೆ 7 ವರ್ಷದ ನಂತರ ಸ್ಟಾರ್ಟ್ ಆಗುತ್ತೆ. ಇವಾಗ ಅಬ್ರಿಯಲ್ಗೆ ಮದುವೆ ಆಗಿಬಿಡುತ್ತೆ. ಅವಳ ಹಸ್ಬೆಂಡ್ ಹೆಸರು ಬ್ರೂನೋ. ಇವನೊಬ್ಬ ರಾಕ್ ಸ್ಟಾರ್. ಇವರಿಬ್ಬರಿಗೂ 3 ವರ್ಷದ ಗಂಡು ಮಗು ಕೂಡ ಇರ್ತಾರೆ. ಅಬ್ರಿಯಲ್ ಮ್ಯಾನುವಲ್ ನ ಪೂರ್ತಿಯಾಗಿ ಮರೆತು ಹೋಗಿರ್ತಾಳೆ. ಇವಾಗ ತನ್ನ ಫ್ಯಾಮಿಲಿ ಜೊತೆ ತುಂಬಾ ಸಂತೋಷವಾಗಿರ್ತಾಳೆ. ಮತ್ತೆ ಇನ್ನೊಂದು ಕಡೆ ಮ್ಯಾನುವಲ್ಗೆ ಕೂಡ ಲೋರಾ ಎನ್ನುವ ಜೊತೆ ಮದುವೆ ಆಗಿರುತ್ತೆ. ತಾನು ಒಬ್ಬ ಪ್ರೊಫೆಷನಲ್ ಫೋಟೋಗ್ರಾಫರ್. ಇವರಿಗೆ ಒಬ್ಬ ಹೆಣ್ಣು ಮಗಳು ಇರ್ತಾಳೆ. ಬ್ರೂನೋ ತನ್ನ ವೈಫ್ ಅಬ್ರಿಯಲ್ ನ ತುಂಬಾ ಪ್ರೀತಿಸ್ತಾ ಇರ್ತಾನೆ. ಅದೇ ತರ ಲೋರಾ ಮ್ಯಾನುವಲ್ ನ ಪ್ರೀತಿಸ್ತಾ ಇರ್ತಾಳೆ. ಬ್ರೂನೋ ರಾಕ್ ಸ್ಟಾರ್ ಆಗಿರುವುದರಿಂದ ನಿರಂತರವಾಗಿ ಫ್ಲೈಟ್ ಜರ್ನಿಗಳನ್ನ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಅಬ್ರಿಯಲ್ ಏರ್ ಹೋಸ್ಟೆಸ್ ಆಗಿ ಕೆಲಸ ಮಾಡುತ್ತಿರುವ ಪರಿಣಾಮ ಇಬ್ಬರು ಬೇರೆ ಬೇರೆ ಪ್ಲೇಸಸ್ಗೆ ಹೋಗ್ತಾ ಇರ್ತಾರೆ. ಪ್ರತಿಯೊಂದು ಸಲ ಎಮೋಷನಲ್ ಆಗುವ ಹಾಗೆ ಈ ಬಾರಿ ಕೂಡ ಎಮೋಷನಲ್ ಆಗ್ತಾರೆ. ಅಬ್ರಿಯಲ್ ಒಂದು ಫ್ಲೈಟ್ ಗೆ ಹೋಗಿಬಿಡ್ತಾಳೆ. ಫ್ಲೈಟ್ ಲ್ಯಾಂಡ್ ಆದ ನಂತರ ಸ್ಟಾಫ್ ಜೊತೆ ರೆಸ್ಟ್ ತೆಗೆದುಕೊಳ್ಳುವುದಕ್ಕೆ ಹೋಟೆಲ್ ನಲ್ಲಿ ರೂಮ್ ನ ಬುಕ್ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಮ್ಯಾನುವಲ್ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಫ್ಲೈಟ್ ಗೆ ಹೋಗುವುದಕ್ಕೆ ಅದೇ ಹೋಟೆಲ್ ನಲ್ಲಿ ರೂಮ್ ನ ಬುಕ್ ಮಾಡಿಕೊಳ್ಳುವುದಕ್ಕೆ ಬರ್ತಾನೆ. ಇನ್ನು ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಳ್ತಾರೆ. ಆದ್ರೆ ಅಬ್ರಿಯಲ್ ಮ್ಯಾನುವಲ್ ನ ನೋಡಿ ಏನು ಮಾತನಾಡದೆ ಅವನು ಯಾರೋ ಗೊತ್ತಿಲ್ಲದ ತರ ಅಲ್ಲಿಂದ ಹೋಗಿಬಿಡ್ತಾಳೆ. ಇನ್ನು ಮ್ಯಾನುವಲ್ ಮಾತ್ರ ಅಬ್ರಿಯಲ್ ಹಿಂದೆ ಹೋಗಿ ನನ್ನ ಮರೆತು ಹೋಗಿದ್ದೀಯ ಅಂತ ಕೇಳ್ತಾನೆ. ಅವಳು ಇಲ್ಲ, ನೀನು ಅನಲಿಸ್ಟ್ ವೈನ್ ಬಿಸ್ನೆಸ್ ಮಾಡ್ತೀಯ
ಹೆಂಡತಿಯ ನನಗೆ ನೆನಪಿದೆ ಅಂತ ಹೋಗಿಬಿಡ್ತಾಳೆ. ಮ್ಯಾನುವಲ್ ಅವಳನ್ನು ನಿಲ್ಲಿಸುತ್ತಾ ಅವಾಗ ನಾವು ಭೇಟಿಯಾಗೋಣ ಅಂತ ತುಂಬ ಟ್ರೈ ಮಾಡಿದ್ದೀವಿ, ಆದರೆ ಭೇಟಿಯಾಗುವುದಕ್ಕೆ ಆಗಲಿಲ್ಲ. ಅವಾಗ ಲಂಚ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ, ಆ ಬಯಕೆ ಇವಾಗಾದರೂ ಈಡೇರುತ್ತಾ ಅಂತ ಲಂಚ್ಗೆ ಕರೀತಾನೆ. ಅದಕ್ಕೆ ಆಬ್ರಿಯಲ್ ಕೂಡ ಒಪ್ಪಿಕೊಳ್ತಾಳೆ. ಇನ್ನು ಇಬ್ಬರು ರೆಸ್ಟೋರೆಂಟ್ಗೆ ಹೋಗ್ತಾರೆ. ಆಬ್ರಿಯಲ್ ಅವತ್ತು ನಿನಗೋಸ್ಕರ 5 ಗಂಟೆ ವೇಟ್ ಮಾಡಿದ್ದೆ, ನೀನು ಬಂದಿಲ್ಲ ಅಂತ ಹೇಳ್ತಾಳೆ. ಆವಾಗ ಮ್ಯಾನುವಲ್, ಅವತ್ತು ಕಸ್ಟಮ್ ಕ್ಲಿಯರೆನ್ಸ್ ಆಗಲಿಲ್ಲ, ಅದಕ್ಕೆ ಅವತ್ತೆಲ್ಲ ಏರ್ಪೋರ್ಟ್ನಲ್ಲೇ ಇದ್ದು ಬಿಟ್ಟಿದ್ದೀನಿ ಅಂತ ಹೇಳಿ ಲಂಚ್ ಮಾಡುವುದಕ್ಕೆ ಕೊಡ್ತಾರೆ. ಆವಾಗ ಆಬ್ರಿಯಲ್ ತನ್ನ ಮಗ ಮತ್ತು ಹಸ್ಬೆಂಡ್ ಫೋಟೋನ ತೋರಿಸ್ತಾಳೆ. ಇನ್ನು ಮ್ಯಾನುವಲ್ ಕೂಡ ತನ್ನ ಮಗಳು ಮತ್ತು ವೈಫ್ ಫೋಟೋನ ತೋರಿಸ್ತಾನೆ. ಇನ್ನು ಆಬ್ರಿಯಲ್ ಕೊನೆಗೆ ನೀನು ಅಂದುಕೊಂಡಿರುವ ಪ್ರೀತಿ ಸಿಕ್ಕಿದೆ ಅಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಮ್ಯಾನುವಲ್, ಈ ಪ್ರೀತಿ ನಮ್ಮ ನಡುವೆ ಕೂಡ ಇರ್ತಿತ್ತು, ಯಾವಾಗಾದರೂ ಯೋಚನೆ ಮಾಡಿದ್ದೀಯಾ ಅಂತ ಹೇಳ್ತಾನೆ. ಅದಕ್ಕೆ ಅವಳು, ಇಲ್ಲ, ನಡೆಯದ ವಿಷಯಗಳ ಬಗ್ಗೆ ಯೋಚನೆ ಮಾಡುವುದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಮ್ಯಾನುವಲ್, ನಿನ್ನ ಕಿಸ್ ಮಾಡುವಾಗ ನಾನು ನಿನ್ನ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದೀನಿ ಅಂತ ಹೇಳ್ತಾನೆ. ಆವಾಗಲೇ ಒಂದು ಕಿಸ್ನಿಂದ ಪ್ರೀತಿ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನಾನು ಹೋಗಬೇಕು ಥ್ಯಾಂಕ್ ಯು ಅಂತ ಅಲ್ಲಿಂದ ಹೋಗಿಬಿಡ್ತಾಳೆ. ಇನ್ನು ಹೋಟೆಲ್ ರೂಮ್ಗೆ ಹೋಗಿ ಹಸ್ಬೆಂಡ್ ಜೊತೆ ಮಾತನಾಡ್ತಾಳೆ. ಅದೇ ಸಮಯದಲ್ಲಿ ಅವಳ ಫ್ರೆಂಡ್ ಕೂಡ ಬರ್ತಾಳೆ. ಅವಳು ಬಂದ ನಂತರ ಮ್ಯಾನುವಲ್ ಬಗ್ಗೆ ಕೇಳ್ತಾಳೆ. ಆವಾಗ ಆಬ್ರಿಯಲ್ ಅವನಿಗೆ ಮದುವೆ ಆಗಿದೆ, ಮಗಳು ಕೂಡ ಇದ್ದಾಳೆ, ಅವನ ವೈಫ್ ಕೂಡ ತುಂಬ ಸುಂದರವಾಗಿದ್ದಾಳೆ, ಆದರೂ ಇದೆಲ್ಲ ಬಿಟ್ಟು ಬಿಡು, ಪಾರ್ಟಿಗೆ ಟೈಮ್ ಆಗ್ತಿದೆ, ರೆಡಿ ಆಗು ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಮ್ಯಾನುವಲ್ ರೂಮ್ನಲ್ಲಿ ವೈಫ್ ಜೊತೆ ಲ್ಯಾಪ್ಟಾಪ್ನಲ್ಲಿ ಮಾತಾಡ್ತಾನೆ. ಸ್ವಲ್ಪ ಸಮಯಕ್ಕೆ ಡ್ರಿಂಕ್ ತೆಗೆದುಕೊಂಡು ಹೋಟೆಲ್ಗೆ ಹೋಗ್ತಾನೆ. ಅಲ್ಲಿ ಆಬ್ರಿಯಲ್ ಪಾರ್ಟಿನಲ್ಲಿ ಫುಲ್ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಆಬ್ರಿಯಲ್ ಮ್ಯಾನುವಲ್ನ ನೋಡಿ ಪಾರ್ಟಿ ಒಳಗಡೆ ಬರುವುದಕ್ಕೆ ಹೇಳ್ತಾಳೆ. ಡಿಜೆ ಡ್ಯಾನ್ಸ್ ಮಾಡುವುದಕ್ಕೆ ಪಾರ್ಟ್ನರ್ಸ್ನ ಸೆಲೆಕ್ಟ್ ಮಾಡಿಕೊಳ್ಬೇಕಂತ ಹೇಳ್ತಾನೆ. ಅದಕ್ಕೆ ಆಬ್ರಿಯಲ್ ಮ್ಯಾನುವಲ್ನ ಸೆಲೆಕ್ಟ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಸ್ವಲ್ಪ ಸಮಯದ ನಂತರ ಇಬ್ಬರು ಮಾತನಾಡ್ಕೊಳ್ತಾ ಇರ್ತಾರೆ. ಆವಾಗ ಮ್ಯಾನುವಲ್, ನಾಳೆ ಸೈಟ್ ಸೀಯಿಂಗ್ಗೆ ಹೋಗೋಣ ಅಂತ ಹೇಳ್ತಾನೆ. ಅವಳು ಏನು ಹೇಳದೆ ಬಾಯನ್ನ ಹೇಳಿ ಕಿಸ್ ಮಾಡಿ ಹೋಗ್ತಾ ಇರ್ತಾಳೆ. ಮ್ಯಾನುವಲ್ ಅವಳನ್ನು ಹಿಂದಕ್ಕೆ ಎಳೆದು ಕಿಸ್ ಮಾಡ್ತಾನೆ. ಇನ್ನು ಇಬ್ಬರು ತುಂಬ ಕ್ಲೋಸ್ ಆಗ್ತಾರೆ. ಆಬ್ರಿಯಲ್ ಕಂಟ್ರೋಲ್ ಮಾಡಿಕೊಂಡು ಅಲ್ಲಿಂದ ಹೋಗಿಬಿಡ್ತಾಳೆ. ನಂತರದ ದಿನ ಬೆಳಗ್ಗೆ ಆಬ್ರಿಯಲ್ ಬ್ರೂನೋ ಜೊತೆ ವೆಬ್ ಕ್ಯಾಮ್ನಲ್ಲಿ ಮಾತನಾಡ್ತಾ ಇರ್ತಾಳೆ. ನೆಟ್ವರ್ಕ್ ಪ್ರಾಬ್ಲಮ್ ಇರುವುದರಿಂದ ಸರಿಯಾಗಿ ಮಾತನಾಡುವುದಕ್ಕೆ ಆಗೋದಿಲ್ಲ. ಬೋರ್ ಹೊಡೆಯುತ್ತಿರುವುದರಿಂದ ಸ್ವಲ್ಪ ಹೊತ್ತು ಹೊರಗಡೆ ಹೋಗೋಣ ಅಂದುಕೊಂಡು ಫ್ರೆಂಡ್ ಕೂಡ ಕರೆದುಕೊಂಡು ಹೋಗುವುದಕ್ಕೆ ಅವಳ ರೂಮ್ಗೆ ಹೋಗ್ತಾಳೆ. ಅವಳು ಕ್ಯಾಪ್ಟನ್ ಜೊತೆ ಎಂಗೇಜ್ ಆಗಿರುವುದರಿಂದ ಒಬ್ಬಳೆ ಹೊರಗಡೆ ಹೊರಡ್ತಾಳೆ. ಅವಳು ಕೆಳಗಡೆ ಹೋಗುವಷ್ಟರಲ್ಲಿ ಅಲ್ಲಿ ಮ್ಯಾನುವಲ್ ವೈನ್ ಬಗ್ಗೆ ಎಕ್ಸಿಕ್ಯೂಟಿವ್ಸ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ. ಆಬ್ರಿಯಲ್ ಒಬ್ಬಳೆ ಹೋಗುವುದನ್ನು ಮ್ಯಾನುವಲ್ ನೋಡ್ತಾನೆ. ಅವಳ ಹತ್ತಿರಕ್ಕೆ ಹೋಗಿ ಸಹಾಯ ಬೇಕಾ ಅಂತ ಕೇಳ್ತಾನೆ. ಅವಳು, ಆರ್ಟ್ ಫೇರ್ಗೆ ಹೋಗಬೇಕು, ರೂಟ್ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಮ್ಯಾನುವಲ್, ನಾನು ಕೂಡ ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆಬ್ರಿಯಲ್, ನಾನೊಬ್ಬಳೆ ಹೋಗ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಮ್ಯಾನುವಲ್ ಒಬ್ಬನೇ ಸೈಟ್ ಸೀಯಿಂಗ್ಗೆ ಹೋಗ್ತಾ ಇರ್ತಾನೆ. ಆವಾಗ ಅವಳು ತನ್ನ ಮನಸ್ಸು ಬದಲಾವಣೆ ಮಾಡಿಕೊಂಡು ಅವನ ಜೊತೆ ಹೋಗ್ತಾ ಇರ್ತಾಳೆ. ಇಬ್ಬರು ಅನೇಕ ಪ್ಲೇಸಸ್ಗೆ ಹೋಗ್ತಾರೆ. ಇನ್ನು ಮ್ಯಾನುವಲ್ ಆಬ್ರಿಯಲ್ಗೋಸ್ಕರ ಒಂದು ಆರ್ಡರಿಂಗ್ನ ತೆಗೆದುಕೊಂಡು ಪ್ರೆಸೆಂಟ್ ಮಾಡುವುದಕ್ಕೆ ಪರ್ಚೇಸ್ ಮಾಡ್ಕೊಳ್ತಾನೆ. ಇನ್ನು ಇಬ್ಬರು ಪ್ರಶಾಂತವಾಗಿರುವ ಪ್ಲೇಸ್ಗೆ ಹೋಗ್ತಾರೆ. ಅವಾಗ ಆಬ್ರಿಯಲ್, ಈ ಪ್ಲೇಸ್ ತುಂಬ ಚೆನ್ನಾಗಿದೆ ಅಂತ ಅವನನ್ನು ಕಿಸ್ ಮಾಡ್ತಾಳೆ. ಆ ಸಮಯದಲ್ಲಿ ಮಳೆ ಬೀಳುವುದರಿಂದ ನೆನೆಯಲಾರದೆ ಹಾಗೆ ಅಲ್ಲೇ ಒಂದು ಟನ್ನಲ್ ಒಳಗಡೆ ಹೋಗಿಬಿಡ್ತಾರೆ. ಆದರೆ ಆಬ್ರಿಯಲ್ ಮಾತ್ರ ಮಳೆಯಲ್ಲೇ ನೆನೆಯುತ್ತಾ ಎಂಜಾಯ್ ಮಾಡ್ತಾ ಇರ್ತಾಳೆ. ಇನ್ನು ಮ್ಯಾನುವಲ್ ಕೂಡ ಮಳೆಯೊಳಗಡೆ ಬಂದು ಅವಳನ್ನು ತಬ್ಬಿಕೊಂಡು ಅವಳನ್ನು ಕಿಸ್ ಮಾಡಿಬಿಡ್ತಾನೆ. ಇಬ್ಬರು ನೆನೆದಿರುವ ಬಟ್ಟೆಗಳಿಂದ ಮ್ಯಾನುವಲ್ ರೂಮ್ನೊಳಗಡೆ ಬರ್ತಾರೆ. ಆಬ್ರಿಯಲ್ ತನ್ನ ಡ್ರೆಸ್ನ ತೆಗೆದು ಅವನ ಜೊತೆ ಇಂಟಿಮೇಟ್ ಆಗಿಬಿಡ್ತಾಳೆ. ಇನ್ನು ಅವತ್ತು ಅವರಿಬ್ಬರು ಕೂಡಿರ್ತಾರೆ. ನಂತರ ದಿನ ಬೆಳಗ್ಗೆ ಮ್ಯಾನುವಲ್ ಆಬ್ರಿಯಲ್ಗೆ ರಿಂಗ್ನ ಗಿಫ್ಟ್ ಆಗಿ ಕೊಡ್ತಾನೆ. ಅವರಿಬ್ಬರು ಸಂತೋಷವಾಗಿರುವ ಸಮಯದಲ್ಲಿ ಮ್ಯಾನುವಲ್ಗೆ ವೈಫ್ ಲೋರಾನಿಂದ ಕಾಲ್ ಬರುತ್ತೆ. ಇನ್ನು ಮ್ಯಾನುವಲ್ ಆಬ್ರಿಯಲ್ ಜೊತೆ ಇರುವುದಕ್ಕೆ ಕೆಲಸ ಇನ್ನು ಕಂಪ್ಲೀಟ್ ಆಗಿಲ್ಲ, 2 ದಿನ ಸಮಯ ಹಿಡಿಯುತ್ತೆ ಅಂತ ಸುಳ್ಳು ಹೇಳ್ತಾನೆ. ಆ ಮಾತುಗಳು ಆಬ್ರಿಯಲ್ಗೆ ಕೇಳ್ತಾಳೆ. ಅವನ ವೈಫ್ನ ಚೀಟ್ ಮಾಡುತ್ತಿರುವ ಹಾಗೆ ಅವಳಿಗೆ ಅನ್ನಿಸುತ್ತೆ. ಹಾಗೆ ತನ್ನ ಹಸ್ಬೆಂಡ್ನ ತಾನು ಕೂಡ ಮೋಸ ಮಾಡ್ತಾ ಇದ್ದೀನಿ ಅಂತ ಅನ್ನಿಸಿ ಗಿಲ್ಟ್ ಫೀಲ್ ಆಗಿ ಆಗ್ತಾಳೆ. ಇನ್ನು ಮ್ಯಾನುವಲ್, ಏನು ಯೋಚನೆ ಮಾಡ್ತಾ ಇದ್ದೀಯಾ, ನನ್ನ ವೈಫ್ ಕಾಲ್ ಮಾಡಿದ್ದಾಳಂತ ಫೀಲ್ ಆಗ್ತಾ ಇದ್ದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಆಬ್ರಿಯಲ್, ನೀನು ಬೇರೆಯವರ ಜೊತೆ ಇರುವುದು ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ನಾನೊಬ್ಬನೇನ, ನೀನು ಕೂಡ ನಿನ್ನ ಗಂಡನ ಜೊತೆ ಇರ್ತಾ ಇದ್ದೀಯಲ್ವಾ ಅಂತ ಹೇಳ್ತಾನೆ. ಅವಾಗ ಅವಳು, ನಾವು ಬೇರೆಯವರನ್ನ ಪ್ರೀತಿಸುತ್ತಾ ಇಲ್ಲಿ ಸೇರಿದ್ದೀವಿ, ನಿಜಕ್ಕೂ ಇವಾಗ ಏನು ಮಾಡ್ತಾ ಇದ್ದೀವಿ ಅರ್ಥವಾಗ್ತಾ ಇಲ್ಲ ಅಂತಾಳೆ. ಅದಕ್ಕೆ ಮ್ಯಾನುವಲ್, ಬೇಕಂದರೆ ನಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಬಹುದು ಅಂತ ಹೇಳ್ತಾನೆ. ಅವಳು ಮಾತ್ರ, ಅವಕಾಶ ಇಲ್ಲ ಅಂತ, ನೀನು ಏನು ಮಾಡುವುದಕ್ಕೆ ಆಗೋದಿಲ್ಲ, ನಾನು ಕೂಡ ಏನು ಮಾಡುವುದಕ್ಕೆ ಆಗೋಲ್ಲ ಅಂತ ಅಳುತ್ತಾ ತನ್ನ ರೂಮ್ಗೆ ಹೋಗಿಬಿಡ್ತಾಳೆ. ಇದ್ರೆ ನಮ್ಮ ಹೊಸ ಚಾನಲ್ ಮೂವಿ ಮನೆ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ. ಈ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಬರುವ ಮೂವಿ ಎಕ್ಸ್ಪ್ಲನೇಷನ್ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ. ಈವ್ನಿಂಗ್ ತಾನು ಅಳುತ್ತಲೇ ಮನೆಗೆ ಹೋಗಿಬಿಡ್ತಾಳೆ. ಇನ್ನು ಮ್ಯಾನುವಲ್ ಕೂಡ ಮನೆಗೆ ಹೋಗಿಬಿಡ್ತಾನೆ. ಈ ಥರನೇ 43 ದಿನಗಳು ಕಳೆದು ಹೋಗ್ತವೆ. ಆದರೆ ಇಲ್ಲಿ ಮ್ಯಾನುವಲ್ ಮನಸ್ಸು ಅಬ್ರಿಯಲ್ ಸುತ್ತ ತಿರುಗ್ತಾ ಇರುತ್ತೆ. ಅವನ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಕೂಡ ಮಾಡ್ತಾ ಇರೋದಿಲ್ಲ. ಹೆಚ್ಚು ಸಮಯ ಫೇಸ್ಬುಕ್ನಲ್ಲಿ ಆಬ್ರಿಯಲ್ ಫೋಟೋಸ್ನ ನೋಡ್ತಾ ಇರ್ತಾನೆ. ಇನ್ನು ತಡೆಯುವುದಕ್ಕೆ ಆಗದೆ, ನಿನ್ನ ನೋಡದೇ ಇರುವುದಕ್ಕೆ ಆಗ್ತಾ ಇಲ್ಲ, ನಾವು ಒಂದು ಸಲ ಭೇಟಿಯಾಗೋಣ ಅಂತ ಆಬ್ರಿಯಲ್ಗೆ ಮೆಸೇಜ್ನ ಮಾಡ್ತಾನೆ. ಆ ಮೆಸೇಜ್ನ ನೋಡಿರುವ ಆಬ್ರಿಯಲ್ ಯೋಚನೆ ಮಾಡಿ ಭೇಟಿಯಾಗುವುದಕ್ಕೆ ಆಗೋದಿಲ್ಲ ಅಂತ ರಿಪ್ಲೈನ ಮಾಡ್ತಾಳೆ. ಆ ರಿಪ್ಲೈನ ನೋಡಿ ಮ್ಯಾನುವಲ್ ತುಂಬ ಹರ್ಟ್ ಆಗ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಆಬ್ರಿಯಲ್ ತನ್ನ ಹಸ್ಬೆಂಡ್ ಬ್ರೂನೋ ಕೂಡಿ ಫೋಟೋಶೂಟ್ನ ಹೋಗ್ತಾರೆ. ಅವರನ್ನು ಲೋರಾ ಫೋಟೋಸ್ನ ತೆಗಿತಾ ಇರ್ತಾಳೆ. ಯಾವಾಗಲೂ ಸ್ಟುಡಿಯೋಗೆ ಬರದೇ ಇರುವ ಮ್ಯಾನುವಲ್ ಅವತ್ತು ಲೋರಾ ಸ್ಟುಡಿಯೋಗೆ ಬಂದುಬಿಡ್ತಾನೆ. ಆಬ್ರಿಯಲ್ ಮ್ಯಾನುವಲ್ ನೋಡಿ ಸರ್ಪ್ರೈಸ್ ಆಗ್ತಾಳೆ. ಹೋಗಬೇಕಾಗಿರುವ ಫ್ಲೈಟ್ ಕ್ಯಾನ್ಸಲ್ ಆಗಿರುವುದರಿಂದ ಆ ಸ್ಟುಡಿಯೋಗೆ ಬರ್ತಾನೆ. ಅವಾಗ ಲೋರಾ ಬ್ರೂನೋನ ಮ್ಯಾನುವಲ್ಗೆ ಪರಿಚಯ ಮಾಡ್ತಾಳೆ. ಲೋರಾ ಬ್ರೂನೋ ಫೋಟೋಸ್ನ ತೆಗೆಯುವ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾಳೆ. ಆದ್ದರಿಂದ ಆಬ್ರಿಯಲ್ ಮ್ಯಾನುವಲ್ ಇಬ್ಬರಿಗೂ ಮಾತನಾಡಿಕೊಳ್ಳುವುದಕ್ಕೆ ಹೆಚ್ಚು ಸಮಯ ಸಿಗುತ್ತೆ.
ಆಬ್ರಿಯಲ್ ಇಲ್ಲಿಗೆ ಯಾಕೆ ಬಂದಿದ್ದೀಯಾ, ನಿನ್ನ ಭೇಟಿ ಆಗಿಲ್ಲ ಅಂತ ಹೇಳಿದ್ದೀನಿ ಅಲ್ವಾ ಅಂತ ಹೇಳ್ತಾಳೆ. ಅವನು ಅವಳ ಮಾತುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಕ್ಲೋಸ್ ಆಗಿ ಅವಳ ಹಿಂದೆ ಟಚ್ ಮಾಡ್ತಾ ಇರ್ತಾನೆ. ಅವಾಗ ಅವಳು ಅವನನ್ನು ನಿಲ್ಲಿಸ್ತಾಳೆ. ಅವಾಗ ಮ್ಯಾನುವಲ್ ನಾವು ಇಲ್ಲಿಂದ ಹೇಗೋ ಹೊರಗೆ ಬಿದ್ದು ಹೋಟೆಲ್ಗೆ ಹೋಗಿ ಬಿಡೋಣ ಅಂತ ಹೇಳ್ತಾನೆ. ಆಬ್ರಿಯಲ್ ಕೋಪದಿಂದ ಹಸ್ಬೆಂಡ್ ಹತ್ತಿರಕ್ಕೆ ಹೋಗ್ತಾಳೆ. ಇನ್ನು ಮ್ಯಾನುವಲ್ ಕೂಡ ಹೋಗಿ ಬಿಡ್ತಾನೆ. ಆಬ್ರಿಯಲ್ ಮ್ಯಾನುವಲ್ನ ಭೇಟಿಯಾಗದೆ ಇರುವುದಕ್ಕೆ ಆಗ್ತಾ ಇರೋದಿಲ್ಲ. ನಂತರ ಮತ್ತೆ ಮ್ಯಾನುವಲ್ ಜೊತೆ ಹೋಟೆಲ್ಗೆ ಹೋಗಿ ಅವನ ಜೊತೆ ಇಂಟಿಮೇಟ್ ಆಗ್ತಾಳೆ. ಆ ಸಮಯದಲ್ಲಿ ಅವಳ ಫೋನ್ ಅನೇಕ ಬಾರಿ ರಿಂಗ್ ಆಗ್ತಾ ಇರುತ್ತೆ. ತಾನು ಮ್ಯಾನುವಲ್ ಜೊತೆ ಲೈಂಗಿಕವಾಗಿ ಒಂದಾಗುತ್ತಾ ಫೋನ್ನ ಇಗ್ನೋರ್ ಮಾಡ್ತಾ ಇರ್ತಾಳೆ. ಕೊನೆಗೆ ಫೋನ್ನ ನೋಡಿದಾಗ ಮಗನನ್ನು ಸ್ಕೂಲ್ನಿಂದ ಕರೆದುಕೊಂಡು ಬರಬೇಕು ಎನ್ನುವ ವಿಷಯ ನೆನಪಿಗೆ ಬರುತ್ತೆ. ಅವಳು ಫೋನ್ ಲಿಫ್ಟ್ ಮಾಡದೆ ಇರುವುದರಿಂದ ಟೀಚರ್ ಬ್ರೂನೋಗೆ ಫೋನ್ ಮಾಡ್ತಾಳೆ. ಬ್ರೂನೋ ಮಗನನ್ನ ಮನೆಗೆ ಕರೆದುಕೊಂಡು ಹೋಗಿದ್ದಾನೆ ಅಂತ ತಿಳಿದುಕೊಂಡು ಆಬ್ರಿಯಲ್ ಮ್ಯಾನುವಲ್ನ ಬಿಟ್ಟಾಕಿ ಮನೆಗೆ ಹೋಗಿಬಿಡ್ತಾಳೆ. ಮಗನನ್ನ ಕೇರ್ ತೆಗೆದುಕೊಂಡಿಲ್ಲ ಅನ್ನುವುದರಿಂದ ತುಂಬಾ ನೋವು ಪಡ್ತಾಳೆ. ಇನ್ನೊಂದು ಕಡೆ ಲೋರಾ ಬ್ರೂನೋ ಫೋಟೋ ಶೂಟ್ ಔಟ್ ಮಾಡ್ತಾ ಇರುವಾಗ ಆಬ್ರಿಯಲ್ ಮ್ಯಾನುವಲ್ ಒಂದಾಗಿರುವ ಫೋಟೋನ ತೆಗಿತಾಳೆ. ಅವುಗಳನ್ನ ಮ್ಯಾನುವಲ್ಗೆ ತೋರಿಸ್ತಾಳೆ. ಲೋರಾ ಪ್ರೊಫೆಷನಲ್ ಫೋಟೋಗ್ರಾಫರ್ ಆಗಿರುವುದರಿಂದ ಅವನ ಇಂಟೆನ್ಷನ್ ಕಂಡು ಹಿಡಿತಾಳೆ. ಅವಳಿಗೆ ಅವರಿಬ್ಬರ ನಡುವೆ ಅಫೇರ್ ಇದೆ ಅಂತ ಅರ್ಥ ಮಾಡಿಕೊಂಡು ಕೇಳ್ತಾಳೆ. ಮ್ಯಾನುವಲ್ ನಾನು ನಿನಗೆ ಹೇಳಬೇಕಂತ ಅನ್ಕೊಂಡಿದ್ದೀನಿ ಅಂತ ಅಂತಾನೆ. ಅದಕ್ಕೆ ಲೋರಾ ಹೇಳಬೇಕು ಅನ್ಕೊಳ್ತಾ ಇದ್ದೀನಿ ಅಂದ್ರೆ ನಾನು ಯಾರನ್ನ ನೋಡಿದ್ದೀನಿ ಪ್ರೀತಿಸ್ತಾ ಇದ್ದೀನಿ ಅವಳ ಜೊತೆನೆ ಇರಬೇಕಂತ ಅನ್ಕೊಳ್ತಾ ಇದ್ದೀನಿ ಅಂದ್ರೆ ನನ್ನ ಕಟ್ ಮಾಡ್ಬೇಕಂತ ಅನ್ಕೊಳ್ತಾ ಇದ್ದೀಯಾ ಅಷ್ಟೇನಂತ ಹೇಳ್ತಾಳೆ. ಅದಕ್ಕೆ ಮ್ಯಾನುವಲ್ ಒಂದೊಂದು ಸಲ ಹಾಗೆ ನಡೆದು ಹೋಗಿಬಿಡ್ತಾವೆ ಅಂತ ಕ್ಯಾಶುವಲ್ ಆಗಿ ಹೇಳ್ತಾನೆ. ಅದಕ್ಕೆ ಲೋರಾ ನನಗೆ ನಡೆದಿಲ್ಲ ಅಲ್ವಾ, ಯಾಕೆ ನಿನಗೆ ಮಾತ್ರ ನಡೆಯುತ್ತೆ ಅಂತ ಕೇಳಿ ನನಗಿಂತ ಹೆಚ್ಚು ನಿನ್ನ ಯಾರು ಪ್ರೀತಿಸುವುದಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗಿಬಿಡ್ತಾಳೆ. ಇನ್ನು ಆಬ್ರಿಯಲ್ ಕೂಡ ತನ್ನ ಗಂಡನ ಜೊತೆ ಕೂಡಿರಬೇಕಾ ಇಲ್ಲ ಅಂದ್ರೆ ಮ್ಯಾನುವಲ್ ಜೊತೆ ಹೋಗಬೇಕಾ ಅಂತ ಕನ್ಫ್ಯೂಷನ್ ಅಲ್ಲಿ ಯೋಚನೆ ಮಾಡ್ತಾ ನೋವು ಪಡ್ತಾ ಇರ್ತಾಳೆ. ತಾನು ಆತರ ಇರೋದನ್ನ ನೋಡಿ ಬ್ರೂನೋ ಏನ್ ನಡೆದಿದೆ ಹೇಳು ಅಂತ ಫೋರ್ಸ್ ಮಾಡ್ತಾನೆ. ಅವಾಗ ಆಬ್ರಿಯಲ್ ಮಗನನ್ನು ಕರೆದುಕೊಂಡು ಬರುವ ಸಮಯದಲ್ಲಿ ಮ್ಯಾನುವಲ್ ಜೊತೆ ಇದ್ದೀನಿ ಅಂತ ಅವನ ಜೊತೆ ಬಹಳ ದಿನಗಳಿಂದ ಅಫೇರ್ ನಲ್ಲಿದ್ದೀನಿ ಅಂತ ಹೇಳಿಬಿಡ್ತಾಳೆ. ಅವಳ ಮಾತುಗಳು ಕೇಳಿ ಬ್ರೂನೋ ಶಾಕ್ ಆಗಿಬಿಡ್ತಾನೆ, ಜೋರಾಗಿ ಕೂಗಾಡ್ತಾನೆ. ಅವಾಗ ಆಬ್ರಿಯಲ್ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅವಾಗ ಬ್ರೂನೋ ನಿನ್ನ ಹಿಚ್ಚೆ ಬಂದ ಹಾಗೆ ಮಾಡಿಕೋ, ನಾನು ಯಾವತ್ತಿಗೂ ನಿನ್ನನ್ನು ಕ್ಷಮಿಸೋದಿಲ್ಲ ಅಂತ ಹೇಳ್ತಾನೆ. ತಾನು ಬ್ಯಾಡ್ ಇಂಪ್ರೆಷನ್ ಇಂದಾನೆ ತನ್ನ ಗಂಡನನ್ನ ಮಗನನ್ನ ಬಿಟ್ಟು ಹೋಗಿಬಿಡ್ತಾಳೆ. ಇನ್ನು ಮ್ಯಾನುವಲ್ನ ಏರ್ಪೋರ್ಟ್ಗೆ ಬಾ ಅಂತ ಹೇಳಿ ಮೆಸೇಜ್ನ ಮಾಡ್ತಾಳೆ. ಹಸ್ಬೆಂಡ್ನ ಕೊನೆಯ ಸಲ ನೋಡಿ ಟ್ಯಾಕ್ಸಿಯಲ್ಲಿ ಏರ್ಪೋರ್ಟ್ಗೆ ಹೋಗ್ತಾಳೆ. ತಾನು ಏರ್ಪೋರ್ಟ್ಗೆ ಬರುವಷ್ಟರಲ್ಲಿ ಮ್ಯಾನುವಲ್ ಅವಳಿಗೋಸ್ಕರ ಕಾಯ್ತಾ ಇರ್ತಾನೆ. ಅವಳು ಮಾತ್ರ ಕಾರ್ನಲ್ಲೇ ಇದ್ದು ಯಾರ ಜೊತೆ ಜೀವನವನ್ನು ಸಾಗಿಸಬೇಕು ಅಂತ ಯೋಚನೆ ಮಾಡ್ತಾ ಅಳ್ತಾ ಇರ್ತಾಳೆ. ಕೊನೆಗೆ ಮ್ಯಾನುವಲ್ಗೆ ಇವತ್ತು ನಿನ್ನ ಭೇಟಿಯಾಗುವುದಕ್ಕೆ ಆಗೋದಿಲ್ಲ ಅಂತ ಮೆಸೇಜ್ ಮಾಡಿಬಿಡ್ತಾಳೆ. ಅವಳ ಮೆಸೇಜ್ನ ಓದಿ ಮ್ಯಾನುವಲ್ ಡಿಸಪಾಯಿಂಟ್ ಆಗ್ತಾನೆ. ಆಬ್ರಿಯಲ್ ಕಾರ್ನ ರಿಟರ್ನ್ ಮಾಡಿ ಮನೆಗೆ ಹೋಗುವುದಕ್ಕೆ ಹೇಳ್ತಾಳೆ. ಆ ಥರ ಅವಳು ಕೊನೆಗೆ ಗಂಡ ಮತ್ತು ಮಗನ ಹತ್ತಿರಕ್ಕೆ ಹೋಗಿಬಿಡ್ತಾಳೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗಿಬಿಡುತ್ತೆ. ಸ್ನೇಹಿತರೆ, ಅನೈತಿಕ ಲೈಂಗಿಕ ಸಂಬಂಧಗಳು ಕೇವಲ ಕ್ಷಣಿಕ ಸುಖಕ್ಕೆ ಮಾತ್ರ ಸೀಮಿತ. ನಿಜವಾಗ್ಲೂ ಕೊನೆಗೂ ಉಳಿಯುವುದು ಒಂದೇ ಒಂದು ಸಂಬಂಧ, ಅದು ಗಂಡ ಹೆಂಡತಿಯ ನಿಷ್ಕಲ್ಮಶ ಸಂಬಂಧ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಂತಹ ಹಾಲಿವುಡ್ ಮೂವಿಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ಈಗಲೇ ನಮ್ಮ ಈ ಮೂವಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುವುದಕ್ಕೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ.